ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರೋ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿದೆ. ಮೂರು ಮೂರ್ತಿಗಳನ್ನ ಆಯ್ಕೆ ಮಾಡಿ ಇರಿಸಲಾಗಿತ್ತು. ಇವುಗಳಲ್ಲಿ ಒಂದನ್ನ ಫೈನಲ್ ಮಾಡೋದಾಗಿಯೂ ರಾಮ ಮಂದಿರ ಟ್ರಸ್ಟ್ ತಿಳಿಸಿತ್ತು. ಅದರಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಮೂರ್ತಿ ಆಯ್ಕೆಯಾಗಿರೋದು ಇದೀಗ ರಾಜ್ಯದ ಜನತೆಗೆ ಸಂತಸ ತಂದಿದೆ. ಅದರಲ್ಲೂ ಯೋಗಿರಾಜ್ ಕುಟುಂಬದಲ್ಲಂತೂ ಸಂಭ್ರಮವೋ ಸಂಭ್ರಮ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಮೂರ್ತಿಯನ್ನ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಅಂತಿಮಗೊಳಿಸಿ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಈ ಬಗ್ಗೆ ಅರುಣ್ ಯೋಗಿರಾಜ್ ಪತ್ನಿ ವಿಜೇತ ಮಾತನಾಡಿ, ನಾನು ಮೂರ್ತಿ ಮಾಡಲಿಲ್ಲ, ದೇವರೇ ಮೂರ್ತಿಯನ್ನ ಮಾಡಿಸಿದ್ದು ಎಂದು ಅರುಣ್ ಹೇಳುತ್ತಿದ್ದರು ಎಂಬುದಾಗಿ ತಿಳಿಸಿದ್ದಾರೆ. ಕೆತ್ತನೆ ಶುರು ಮಾಡಿದ ದಿನದಿಂದಲೇ ಯೋಗಿರಾಜ್ ಮೂರ್ತಿಯೇ ಆಯ್ಕೆ ಆಗಬಹುದು ಎಂದು ಅನಿಸಿತ್ತು. ಅರುಣ್ ಕುಟುಂಬದ ಹೆಸರನ್ನ ಉಳಿಸಿದ್ದಾರೆ. ನಮಗಿದು ಹೆಮ್ಮೆಯ ವಿಚಾರ. ಅರುಣ್ ತಂದೆ ಹಾಗೂ ತಾತ ಇಬ್ಬರು ಶಿಲ್ಪಿಗಳೇ. ತಂದೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಎಂದು ವಿಜೇತ ಹೇಳಿದ್ದಾರೆ. ಖುಷಿ ಅಂತೂ ಆಯಿತು, ಕನ್ಫ್ಯೂಷನ್ ಆಯಿತು, ಮತ್ತು ಇದು ನಮಗೆ ಹಸ್ಬೆಂಡೇ ಹೇಳಿಲ್ಲ, ಮೀಡಿಯಾದಿಂದ ನ್ಯೂಸ್ ಬರ್ತಾಯಿದೆ, ಸತ್ಯನ ಏನು ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೆ ಅವ್ರು ಫೋನ್ ಮಾಡ್ತಿದ್ರು, ಅವ್ರ ಫೋನ್ ಬ್ಯುಸಿ ಇತ್ತು. ಆಮೇಲೆ ಸಿಕ್ಕಿದಾಗ ಅವ್ರಿಗೂ ಗೊತ್ತಿದ್ದಿಲ್ಲ ಈ ವಿಷಯ. ಆ ಥರ ಇರುವಾಗ ಕನ್ಫ್ಯೂಷನಲ್ಲಿತ್ತು. ತುಂಬ ಕಷ್ಟಪಟ್ಟಿದ್ದಾರೆ, ನಮ್ಮ 6 ತಿಂಗಳು 24 hours ಕೆಲಸ ಮಾಡಿದ್ದಾರೆ, ಮತ್ತು ಎಲ್ಲ ಥರನೂ ರಿಸರ್ಚ್ ಮಾಡಿದ್ದಾರೆ. ರಾಮಲಲ್ಲಾ ಮೂರ್ತಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ. 5 ವರ್ಷದ ಬಾಲಕನ ರೀತಿ ಭಾವವಿದೆ. ಇದನ್ನು ಕೆತ್ತನೆ ಮಾಡುವ ಸಂದರ್ಭದಲ್ಲಿ ಅರುಣ್ ಸಾಕಷ್ಟು ಅಧ್ಯಯನ ಮಾಡಿದ್ರು. ಮಕ್ಕಳ ಭಾವ, ದೇಹದ ರೂಪವನ್ನ ಗಮನಿಸುತ್ತಿದ್ದರು. ಮೂರ್ತಿ ಕೆತ್ತನೆ ಬಹಳ ಕಷ್ಟದ ಕೆಲಸವಾಗಿತ್ತು. ಕಾಲ್ಪನಿಕವಾಗಿದ್ದರಿಂದ ಹೇಗೆ ಮೂಡಿ ಬರುವುದು ಅಂತ ಗೊತ್ತಿರಲಿಲ್ಲ ಎಂದ್ರು. ಈ ಮಧ್ಯೆ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಮೂರ್ತಿ ಆಯ್ಕೆಯಾಗಿರುವುದಕ್ಕೆ ಅವರ ತಾಯಿ ಕೂಡ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 6 ತಿಂಗಳು ಆತ ಏನು ಮಾಡಿದ್ದನೋ ಅದಕ್ಕೆ ಈಗ ಫಲಿತಾಂಶ ಬಂದಿದೆ. ನನಗೆ ತುಂಬಾ ಖುಷಿಯಾಗಿದೆ ಎಂದು ಅವರ ತಾಯಿ ಹೇಳಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರ ತಂದೆ ಇರ್ಬೇಕಾಗಿತ್ತು, ತುಂಬಾನೇ ಖುಷಿ ಪಟ್ಟು ಇದ್ ಮಾಡೋರು. ಮತ್ತೆ ನನಗೂ ಖುಷಿ ಆಗ್ತಾ ಇದೆ. ಇಡೀ ಪ್ರಪಂಚವೇ ನನ್ನ ಮಗಂದು ಇದು ನೋಡುತ್ತೆ ಅಂತ ಖುಷಿ ಪಡ್ತೀನಿ. ಕೆಲ್ಸದ ಬಗ್ಗೆ ಅವ್ನ ಕೆಲಸ ಆಯಿತು, ಅವನಾಯಿತು. ಈಗಲೂ ಕೂಡ ಸುಮ್ಮನೆ ಕೂತಿರ್ಬೇಕಲ್ಲ ಅಂತ ಕೆಲಸ ಮಾಡ್ತಿದ್ದಾನೆ ಅಲ್ಲಿ. ನಂಗೆ ಒಂದು ಬಾಲರಾಮ ಮುಖ ಥರನೇ, ಸಣ್ಣ ಮಗು ಥರನೇ ಮಾಡಿದ್ದಾನೆ. ಬಂದ ತಕ್ಷಣ ತೋರಿಸ್ತಾ ಲ್ಯಾಪ್ಟಾಪಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಅಯ್ಯೋ, 6 ತಿಂಗಳಿಂದ ಕಷ್ಟಪಟ್ಟಿದ್ದಾನೆ ಅವನು. 1 ಗಂಟೆ ರಾತ್ರಿ ಅನ್ನಂಗಿಲ್ಲ, 2 ಗಂಟೆ ರಾತ್ರಿ ಅವ್ನಿಗೆ ಯಾವಾಗ ಖುಷಿ ಅನ್ಸುತ್ತೆ ಅವಾಗ ಹೋಗಿ ಎಲ್ಲ ಮಾಡಿದ್ದಾನೆ. ಇನ್ನು ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಮೂರ್ತಿಯೇ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಎಂಬುದು ಈ ಹಿಂದೆಯೇ ಬಹಿರಂಗಗೊಂಡಿತ್ತು. ಆದರೆ ಅಧಿಕೃತ ಘೋಷಣೆಯಾಗಿರಲಿಲ್ಲ. ಈ ಬಗ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನಿನ್ನೆ ಸೋಮವಾರ ಅಧಿಕೃತ ಘೋಷಣೆ ಮಾಡಿತ್ತು. ಒಟ್ಟಾರೆ ಮೈಸೂರು ಶಿಲ್ಪಿಯ ಈ ಸಾಧನೆ ಇಡೀ ರಾಜ್ಯಕ್ಕೆ ಹೆಮ್ಮೆ ತಂದಿರೋದಂತೂ ಸುಳ್ಳಲ್ಲ. ಜನವರಿ 22ರಂದು ಇದೇ ಯೋಗಿರಾಜ್ ಕೆತ್ತನೆ ಮಾಡಿರುವ ಶಿಲ್ಪಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ.